ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕರಿಮನೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಂದ ಅಕ್ರಮ ಮರ ಕಟಾವು ವಿರುದ್ಧ ಗ್ರಾಮಸ್ಥರು ನಡೆಸುತ್ತಾ ಇದ್ದ ಅಹೋರಾತ್ರಿ ಪ್ರತಿಭಟನಾ ಸ್ಥಳಕ್ಕೆ ಸಂಸದ ಬಿವೈ ರಾಘವೇಂದ್ರ ಭೇಟಿ ನೀಡಿದರು। ಹೊಸನಗರ ತಾಲೂಕಿನ ಕರಿಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕನ್ನಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯಿಂದ ಬೆಳೆಸಿರುವ ಲಕ್ಷಾಂತರ ರೂಪಾಯಿ ಬೆಲೆಬಾಳುವ ಅಕೇಶಿಯಾ ಮರಗಳನ್ನು ಹರಾಜು ಪ್ರಕ್ರಿಯೆ ಇಲ್ಲದೆ ಕಡಿತಲೇ ಮಾಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಹಾಗೂ ಕೆಲವು ಸದಸ್ಯರು ಸೇರಿ ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಮಾರಾಟ ಮಾಡುತ್ತಾ ಇದ್ದಾರೆ ಎಂದು ಶುಕ್ರವಾರದಿಂದ ಗ್ರಾಮಸ್ಥರು ಅಹೋರಾತ್ರಿ ಧರಣಿ ನಡೆಸುತ್ತಾ ಇದ್ದ ಸ್ಥಳಕ್ಕೆ ಸಂಸದ ಬಿವೈ ರಾಘವೇಂದ್ರ ಭೇಟಿ ನೀಡಿದರು। ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದ ಬಿವೈ ರಾಘವೇಂದ್ರ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದಿದ್ದಾರೆ। ಅಕ್ರಮವಾಗಿ ಮರ ಕಟಾವಿಗೆ ಅನುಮತಿ ನೀಡಿದ ಅಧಿಕಾರಿಗಳು ಮತ್ತು ಸಹಕಾರಿಗಳಿಂದ ಗ್ರಾಮಾಡಳಿತ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ। ಇನ್ನು ಗ್ರಾಮಾಡಳಿತದ ಬಗ್ಗೆ ಆರೋಪಿಸಿದ ಪ್ರತಿಭಟನಾಕಾರರು ಕರಿಮನೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಗುತ್ತಿಗೆದಾರರ ವ್ಯಕ್ತಿಯೊಬ್ಬರಿಗೆ ಹೊಂದಾಣಿಕೆ ಮೂಲಕ ಅಕ್ರಮವಾಗಿ ಕಡಿತಲೇ ಮಾಡಲು ಅನುಮತಿ ನೀಡಿ ಗುತ್ತಿಗೆದಾರನ 10 ಲಕ್ಷಕ್ಕೂ ಹೆಚ್ಚಿಗೆ ಹಣ ಪಡೆದುಕೊಂಡು ಅಕ್ರಮವೆಸಗಿದ್ದಾರೆ। ಅರಣ್ಯ ಇಲಾಖೆ ಸಹ ಅಕ್ರಮ ಕಡಿತಲೇ ಮಾಡಲು ಗುತ್ತಿಗೆದಾರರಿಗೆ ಸಂಪೂರ್ಣ ಅವಕಾಶ ನೀಡಿದ್ದಾರೆ। ಅರಣ್ಯ ಇಲಾಖೆಗೆ ಮತ್ತು ಸಂಚಾರಿ ಸ್ಥಳಕ್ಕೆ ಸಾರ್ವಜನಿಕರು ದೂರನ್ನು ನೀಡಿದರು। ನ್ಯಾಯಸಮ್ಮತವಾಗಿ ಅರಣ್ಯ ಇಲಾಖೆ ವರ್ತಿಸ್ತಾ ಇಲ್ಲ ಎಂದು ಸಂಸದ ವಿವೈ ರಾಘವೇಂದ್ರ ಅವರ ಬಳಿ ದೂರು ಸಲ್ಲಿಸಿದರು। ನಾವು ಹೆಂಗೆ ಇದ್ರ ಬಗ್ಗೆ ಹೋರಾಟ ಮಾಡಕಕ್ಕೆ ಗುಂಡಾಗಿರಿ ಪ್ರಶ್ನೆನೇ ಇಲ್ಲ ಸರ್। ನಿಮಗೆ ಯಾರ ಬಗ್ಗೆ ಅನುಮಾನ ಇದೆ? ಆ ಫೋನ್ ಕಾಲ್ ಇದೆ, ಯಾರು ನಿಮಗೆ ಥ್ರೆಟನ್ ಮಾಡಿದ್ದಾರೆ ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಡಿ। ನಾನು ಗೌರವಂತ ರಕ್ಷಣಾ ಅಧಿಕಾರಿಗಳ ಜೊತೆಗೆ ಪೊಲೀಸರ ಮಾತಾಡೋ ಕೆಲಸ ಮಾಡ್ತೀನಿ। ಈ ಬರ್ತಾ ಜೆಡ್ಪಿ ಸಿಒ ಅಂತ ಮಾತಾಡಿದಿನಿ, ಈ DSW ಈಗ ಆಂದಿವೇ ಇದ್ದಾರೆ, DSW ಅವರು ಇನ್ನೊಂದು ಗಂಟೆ ಇನ್ನೊಂದು ಅರ್ಧ ಗಂಟೆ ಒಳಗೆ ಅವರು ಕೂಡ ರೀಚ್ ಆಗ್ತಾ ಇದ್ದಾರೆ। ನಾಳೆಯಿಂದ ನಾನು ಇವತ್ತು ರಜೆ ಇರೋದ್ರಿಂದ ಫೋನಲ್ಲಿ ಮಾತಾಡಿದಿನಿ, ನಾಳೆಯಿಂದ ಇದು ನಮ್ಮ ಮಾತಾಡಿದ ತುದಿ ಮುಟ್ಟಿಸ್ತೀನಿ। ಅವರು ಏನಂದ್ರೆ ಈಗ ನಾಳೆ ಇಲ್ಲೇ ಸ್ಟ್ರೈಕ್ ಮಾಡ್ತೀನಿ ಅಂತ ಇದ್ದೆ। ಈ ಒಂದು ಸುಮಾರು 7-8 ಎಕರೆ 1.5 ಎಕರೆ ಜಾಗದಲ್ಲಿ 6-7 ಎಕರೆ 6-7 ಎಕರೆ ಜಾಗದಲ್ಲಿ ಅಕೇಶಿಯ ಮರ ಬೆಳೆದಿದ್ದನ್ನ ಅದು ಗ್ರಾಮ ಸಮಿತಿಯವರು ಬೆಳೆದಿದ್ದೀವಿ ಅಂತ ಹೇಳಿ ಗ್ರಾಮ ಪಂಚಾಯಿತಿಯಿಂದ ಅದನ್ನ ಕಟಾವು ಮಾಡಿಸುವಂತ ಒಂದು ಪ್ರಯತ್ನ ನಡೆದಿದೆ। ಅದರ ಯಾವುದಕ್ಕೂ ಅದು ಸೋಶಿಯಲ್ ವೆಲ್ಫೇರ್ ಫಾರೆಸ್ಟ್ ಅವರು ಅಥವಾ ನಮ್ಮ ಫಾರೆಸ್ಟ್ ಅಂತ ಅವ್ರು ಹೇಳ್ತಾರೆ। ಇದ್ರ ಮಧ್ಯೆ ಏನಾಗಿದೆ ಅಂದರೆ ಒಟ್ಟು ಪಂಚಾಯಿತಿಯನ್ನು ಕೂಡ ನಮ್ಮದೇ, ಫಾರೆಸ್ಟು ಕೂಡ ನಮ್ಮದೇ, ಎಲ್ಲಾದರೂ ಒಂದು ಕಡೆಗೆ ಒಬ್ಬ ಒಂದು ವ್ಯವಸ್ಥಿತಿಗೂ ಆಗಬೇಕಲ್ಲ। ಒಬ್ಬ ಕಾಂಟ್ರಾಕ್ಟ್ರಿಗೆ ಕಟಾವು ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಾಗ ಕಾಂಟ್ರಾಕ್ಟ್ ಹೇಳ್ತಾನೆ ನಮಗೆ ಗ್ರಾಮ ಪಂಚಾಯಿತಿಯಿಂದನೇ ಫೋನ್ ಬಂದಿದೆ ಅಂತ ಹೇಳ್ತಾನೆ ಹೊರತು ಯಾವುದೇ ವ್ಯಕ್ತಿಗಳ ಹೆಸರು ಹೇಳ್ತಾ ಇಲ್ಲ। ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಕಿವಿ ಮೂಗು ಇರಲಿಕ್ಕೆ ಸಾಧ್ಯ ಇಲ್ಲ। ಹಾಗಾಗಿ ಈ ಸಂದರ್ಭದಲ್ಲಿ ಕಾಣದ ಕೈಗಳ ಒಂದು ಅವ್ಯವಹಾರದ ಆ ಒಂದು ವಾಸನೆ ಇದರಲ್ಲಿ ಕಾಣ್ತಾ ಇದೆ। ಹಾಗೆ ನಾನು ಈ ದೃಷ್ಟಿಯಿಂದ ಇವತ್ತು ನಮ್ಮ ನಾಗರಿಕ ಬಂಧುಗಳು ಪಂಚಾಯತ್ ಸದಸ್ಯರು ಕಳೆದ ಒಂದು ವಾರದಿಂದ ಮನೆ ಮಠ ಬಿಟ್ಟು ಹೋರಾಟವನ್ನು ಮಾಡ್ತಿದ್ದಾರೆ। ಆ ಹೋರಾಟಕ್ಕೆ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ನಾನು ಅಭಿನಂದನೆ ತಿಳಿಸ್ತೀನಿ। ಈ ಒಂದು ಕರಪ್ಷನ್ ವಿರುದ್ಧ ಜನಜಾಗೃತಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ। ಈ ಸಂದರ್ಭದಲ್ಲಿ ನಾನು ಅಧಿಕಾರಿಗಳು ವಿನಂತಿ ಮಾಡ್ತೀನಿ, ಇದನ್ನು ಯಾವುದೇ ಒಂದು ಸಣ್ಣದು ಅಂತೇಳಿ ಇದನ್ನು ನೆಗ್ಲೆಕ್ಟ್ ಮಾಡದೆ ಈ ಒಂದು ತನಿಖೆಯನ್ನು ಮಾಡಬೇಕು, ತುದಿ ಮುಟ್ಟಿಸುವಂಥ ಕೆಲಸ ಮಾಡಬೇಕು। ಯಾರೋ ಒಂದು ನಿರಪರಾಧಿಯನ್ನು